हेलो नमस्कार वेलकम टू माय यूट्यूब चैनल नानी हेर के ऑयल अप्लाई मारी आगे दे इवागा वंदो हेर पैक रेडी मार कोडो हज कर बे को डैंड्रफ हेर ग्रोथ के रिलेटेड हेर पैक प्रिपेयर मारता है देने सो नानी दासवाड़ा हूँ ಮತ್ತೆ ಸ್ವಲ್ಪ ಮೆಂತೆನ ತಗೊಂಡಿದ್ದೇನೆ ಮೆಂತೆನ ಆಲ್ರೆಡಿ ನೀರಲ್ಲಿ ನೆನೆಸಿಟ್ಟಿದ್ದೇನೆ ಹಾಗೆ ದಾಸವಾಳ ಹೂವನ್ನು ಬಿಡಿಸ್ಕೊಳ್ತಾ ಇದ್ದೇನೆ ನಾನಿಷ್ಟು ಹೂ ತಗೊಂಡಿದ್ದೇನೆ ದಾಸವಾಳ ಹೂವಲ್ಲಿ ಏನಾದರೂ ಇನ್ಸೆಕ್ಟ್ಸ್ ಇದೆಯಾ ಇರುವೆ ಏನಾದರೂ ಇದೆಯಾ ಅಂತ ನೀಟಾಗಿ ನೋಡಿಕೊಂಡು ಚೆಕ್ ಮಾಡಿಕೊಂಡು ಬಿಡಿಸ್ಕೊಂಡಿದ್ದೇನೆ ಈಗ ಇಲ್ಲಿ ನೆನೆಸಿಟ್ಟ ಮೆಂತೆನ ತಗೊಳ್ತಾ ಇದ್ದೇನೆ ಫಸ್ಟು ಮೆಂತೆನ ಮಾತ್ರ ತಗೊಳ್ತಾ ಇದ್ದೇನೆ ಅದರ ನೀರನ್ನು ತಗೊಳ್ತಾ ಇಲ್ಲ ಹಾಗೆ ಅದನ್ನು ಡಿಸ್ಕಾರ್ಡ್ ಕೂಡ ಮಾಡ್ತಾ ಇಲ್ಲ ಆಮೇಲೆ ಹೇರ್ ಪ್ಯಾಕ್ ಪ್ರಿಪೇರ್ ಮಾಡ್ತಾ ಬೇಕಿದ್ರೆ ಆ ನೀರನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಇಷ್ಟು ನೀರು ಉಳಿದಿದೆ ಇದನ್ನು ಮಿಕ್ಸಿ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೇನೆ ಈಗ ಪೇಸ್ಟು ಈ ಥರ ಆಗಿದೆ ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ ಮೆಂತೆಯ ನೀರು ಉಳಿದಿತ್ತಲ್ವ ಅದನ್ನ ಕಂಪ್ಲೀಟಾಗಿ ಹಾಕ್ಕೊಂಡು ಈ ಥರ ಪ್ರಿಪೇರ್ ಮಾಡಿದ್ದೇನೆ ಇಚ್ಚಿ ಸ್ಕಾಲ್ಪ್ ಮತ್ತೆ ಡ್ಯಾಂಡ್ರಫ್ ಇರೋದ್ರಿಂದ ನಾನು ಮೊಸರು ತಗೊಳ್ತಾ ಇದ್ದೇನೆ ಮೊಸರು ಇಚ್ಚಿ ಸ್ಕಾಲ್ಪ್ ಮತ್ತೆ ಡ್ಯಾಂಡ್ರಫ್ ಹಾಗೆ ಹೇರ್ ಗ್ರೋತಿಗೆ ಹೇರ್ ಫಾಲಿಗೆ ತುಂಬಾ ಹೆಲ್ಪ್ ಆಗ್ತದೆ ಸೊ ಅದನ್ನ ತಗೊಂಡು ಈ ಪೇಸ್ಟ್ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಕೆಲವೊಬ್ಬರಿಗೆ ಈ ಥರ ಹೇರ್ ಪ್ಯಾಕ್ ಮಾಡಿಕೊಂಡು ಹಾಕೋದ್ರಿಂದ ಶೀತ ಆಗ್ತದೆ ಅಂಥವರು ಆದಷ್ಟು ಬೆಳಿಗ್ಗೆ ಟೈಮ್ ಅಥವಾ ಮಧ್ಯಾಹ್ನ ಟೈಮಲ್ಲಿ ಹಾಕ್ಕೊಂಡ್ರೆ ಒಳ್ಳೆಯದು ಸಂಜೆ ಹೊತ್ತು ಹೇರ್ ಪ್ಯಾಕ್ ಹಾಕೋದನ್ನ ಅವಾಯ್ಡ್ ಮಾಡ್ಬೋದು ಮೊಸರು ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಮತ್ತೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ ಈಗ ನಮಗೆ ಬೇಕಾದಷ್ಟು ಹೇರ್ ಪ್ಯಾಕ್ ಹಾಗೆ ನಮಗೆ ಬೇಕಾದ ಕನ್ಸಿಸ್ಟೆನ್ಸಿ ಬಂದಿದೆ ಇವಾಗ ಇದನ್ನ ಅಪ್ಲೈ ಮಾಡ್ಬೋದು ಡ್ಯಾಂಡ್ರಫಲ್ಲಿ ಮಜ್ಜಿಗೆ ಕೂಡ ಯೂಸ್ ಮಾಡ್ಬೋದು ಮಜ್ಜಿಗೆಯಿಂದ ಕೂಡ ತಲೆಹೊಟ್ಟು ಕಡಿಮೆ ಆಗ್ತದೆ ಈಗ ಸ್ಕಾಪ್ ಮತ್ತೆ ಹೇರ್ ಮೇಲೆ ಅಪ್ಲೈ ಮಾಡ್ಕೊಳ್ತಾ ಇದ್ದೇನೆ ಇನ್ನೊಬ್ಬರ ಹೆಲ್ಪ್ ತಗೊಂಡು ಅಪ್ಲೈ ಮಾಡಿದ್ರೆ ಈಸಿ ಆಗ್ತದೆ ಬಟ್ ಈಗ ನಾನೇ ಅಪ್ಲೈ ಮಾಡ್ತಾ ಇದ್ದೇನೆ ಈಗ ಫುಲ್ ಅಪ್ಲೈ ಮಾಡಿ ಆಯಿತು ಇವಾಗ ಇದನ್ನ ಮೇಲೆ ಒಂದು ಜುಟ್ಟು ಹಾಕ್ಕೊಂಡು ಕ್ಲಿಪ್ ಹಾಕ್ಕೊಳ್ತಾ ಇದ್ದಾನೆ ಮೊಸರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಇಲ್ಲಾಂದ್ರೆ ಬರೀ ಮೊಸರನ್ನೇ ಹಚ್ಬೋದು ಹೇರ್ ಕಂಪ್ಲೀಟ್ ಡ್ರೈ ಆದ ನಂತರ ಹೇರ್ ವಾಶ್ ಮಾಡ್ಕೊಳ್ತೇನೆ ಅಂದಾಜು 30 minutes to 1 hour ಬೇಕು ಡ್ರೈ ಆಗಲಿಕ್ಕೆ ಈಗ ಸ್ನಾನ ಮಾಡಿ ಆದ ನಂತರ ಕೂದಲು ಈ ಥರ ಆಗಿದೆ ಸ್ವಲ್ಪ ಪೌಡರಿ ಪೌಡರಿ ಥರ ಕಾಣಿಸ್ತಿದೆ ಅದು ಮೆಂತೆ ಹಾಗೆ ದಾಸವಾಳ ಹೂವಿನ ಪೀಸ್ಗಳು ಅದು ಆಮೇಲೆ ಹೋಗ್ತದೆ ಹೇರ್ ವಾಶ್ ಆದ ನಂತರ ಈ ಥರ ಆಗಿದೆ
ಹೇರ್ ಪ್ಯಾಕ್ ಹಾಕ್ಕೊಂಡು ಹೇರ್ ವಾಶ್ ಮಾಡಿದಾಗ ಕೂದಲು ಮುಟ್ಲಿಕ್ಕೆ ತುಂಬ ಚೆನ್ನಾಗಿರ್ತದೆ, ಉದುರುದುರಾಗಿರ್ತದೆ. ನಿಮಗೂ ಹೇರ್ ಫಾಲ್, ಡ್ಯಾಂಡ್ರಫ್, ಇಚ್ಚಿ ಸ್ಕಾಪ್ ಇದ್ದರೆ ಈ ಹೇರ್ ಪ್ಯಾಕ್ನ ಟ್ರೈ ಮಾಡಿ. ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತೇನೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.